ವಿಷಯ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಮತ್ತು ಆ ಫಿಲಮ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇರೋದು, ಜನರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದು. ಫ್ಯಾಷನ್ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಮೂವಿ ಮಾಡ್ತಾರಂದ್ರೆ ಅದರೊಂದು ಮೀನಿಂಗ್ ಇರುತ್ತೆ. ಆ ಮೀನಿಂಗು ಎಲ್ಲರಿಗೂ ಜನಕ್ಕೆ ತಿಳಿಸುತ್ತೆ, ಮೆಸೇಜ್ ಹೋಗುತ್ತೆ. ಸೊ ಅದಕ್ಕೆ ಅವರಂದ್ರೆ ಎಲ್ಲರಿಗೂ ಇಷ್ಟ. ಯಶೋ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ತುಂಬ ಇದೆ. ಅವ್ರು ಮಾಡ್ತಿರೋ ಯಶೋ ಮಾರ್ಗದಿಂದ ಮಾಡ್ತಿರೋ ಕಾರ್ಯಕ್ರಮಗಳಾಗಿರ್ಬೋದು, ಯಶೋದು ನಮ್ಗೆ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ನಮ್ ಅವ್ರ ಹಿಂದಂದ್ರೆ ಯಾರ್ದು ಸಪೋರ್ಟ್ ಇಲ್ಲದೆ ಬಂದಿದ್ದಾರೆ, ಅವ್ರ ಟ್ಯಾಲೆಂಟ್ ಕಲಿಸ್ಕೊಂಡಿದ್ದೀವಿ. ಸತ್ಯ ಸಾಧ್ಯ ಅಂದ್ರೆ ಯಾರು ಏನ್ ಬೇಕಾದ್ರು ಕಲಿಸ್ಕೊಳ್ಬೇಕು, ಕೆಲಸ ಮಾಡಬೇಕು, ಕಷ್ಟ ಪಡಬೇಕು, ಒಳ್ಳೆ ದಾರಿಯಲ್ಲಿ ನಡೆದ್ರೆ ಯಾವಾಗ ಸಿಗುತ್ತೆ. ಎಷ್ಟೋ ಫ್ಯಾನ್ ಅಂದ್ರೆ ಅವತ್ತಿಂದ ಅಲ್ಲ, ಮೊದಲ ಸಲ ಫಿಲಮ್ ಸ್ಕೂಲ್ ಹೋಗ್ತಾ ಇದ್ವಿ ಅವತ್ತಿಂದ ಇಷ್ಟ ಆದ್ರು ರಾಜಾ ಹುಲಿ ಗೂಗ್ಲಿ ರಾಜಧಾನಿ ಫಿಲಮ್ಸ್ ಎಲ್ಲ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಯ್ತಿತ್ತು. ರಾಜಧಾನಿ ಫಿಲಮ್ ನೋಡಿದ ಮೇಲಂತೂ ಯೂತ್ಸ್ಗೆ ದಾರಿ ತಪ್ಪಿದ್ರೆ ಏನಾಗುತ್ತೆ ಅಂತ ಮೆಸೇಜ್ ಇಸ್ತಾ ಇತ್ತು. ಅದೇ ಥರ ರಾಜಾವಲಿ ಫಿಲಮ್ ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಆಗಲಿ, ರಾಮಾಚಾರಿ ಫಿಲಮ್ ಎಲ್ಲ ಆಗಲಿ. ಅಣ್ಣನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅವರಿಂದ ನಾನು ಕಲಿತು ತುಂಬ ಇದೆ. ಅವರು ದಾರಿ, ಅವರು ಹೋಗಿರೋ ದಾರಿ, ಅವ್ರ ಲೋನ್ಲಿನೆಸ್ಸು, ಬೆಳೆದು ಬಂದ ರೀತಿ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಆ ಅರುಣ್ ಕಾರಣದಿಂದ ಒಂಥರ ಅಭಿಮಾನಿ ಅನ್ನಕ್ಕೆಲ್ಲ ನಂಗೆ ಅಣ್ಣ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಒಬ್ಬ ಪುರುಷ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಅಂತ ಇರ್ತಾರೆ, ಎಲ್ಲ ಕಡೆ ಅದೇ ಇರ್ತಾರೆ. ಅದೇ ತರ ಯಶಣ್ಣ ಬೆಳೆಯಕ್ಕೆ ಅವ್ರು ಒಂಥರ ಕೈ ಜೋಡಿಸಿದಂಗಾಯ್ತು. ನಾವು ಮೊದಲಿಂದ ಅನ್ಕೊಂತಿದ್ವಿ, ಒಂದು ಯಾವಾಗಲೂ ಡ್ರಾಮಾ ಮೂವಿ ಬಂತು ಅವಾಗ್ಲಿಂದಾನೆ ಅನ್ಕೊಂತ ಇದ್ವಿ ನಾವು, ಇವರಿಬ್ರು ಪೇರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ಸ್ತಾ ಇತ್ತು. ಅದಾದ್ಮೇಲೆ ಅನ್ಕೊಂಡಂಗೆ ಅವ್ನು ಅವಾಗ ಗೊತ್ತಿರ್ಲಿಲ್ಲ ನನಗೆ ಇವ್ರಿಗೆ ಜೊತೆ ಆಗ್ತಾರೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ. ಕೊನೆಗೂ ನಾವೆಲ್ಲ ಅನ್ಕೊಂಡಂಗೆ ಇಬ್ರು ಜೊತೆ ಆದ್ರು, ಇಬ್ರು ಖುಷಿಯಾಗಿದ್ದಾರೆ, ನಮ್ಮವರು ಸಂತೋಷ ಹಂಗೆ ಇದೆ. ಯಶಣ್ಣ ಅವ್ರ ಮೂವೀಸ್ ನೋಡಿ ತುಂಬ ಇನ್ಸ್ಪೈರ್ ಆಗಿ ಅವ್ರ ರೋಲ್ ಮಾಡೆಲ್ ತಗೊಂಡು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ಎಲ್ಲರಿಗೂ ಇನ್ನೂ ಸ್ಪ್ರೆಡ್ ಆಗಲಿ ಅಂತ ಹೇಳಿ ಅವರು ಮಾಡೋ ಒಳ್ಳೆ ಕೆಲಸ ಎಲ್ಲ ಟಿವಿಸ್ ಕವರ್ ಮಾಡ್ತಾ ಇದೆ. ಆದರೂ ಸೋಷಿಯಲ್ ಮೀಡಿಯಾಸ್ ಎಲ್ಲ ಆಕ್ಟಿವ್ ಆಗಿರ್ತಾರೆ ಅಂದ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾಸಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲ ಯಶಿಸಮ್ ಅನ್ನೋ ಪೇಜ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ನೀವೆಲ್ಲ ಖಂಡಿತ ಫಾಲೋ ಮಾಡಿ, ನಿಮಗೆ ಅಪ್ ಟು ಡೇಟ್ ಎಲ್ಲ ಸಿಗ್ತಾ ಇರುತ್ತೆ, ಏನಂತ ಒಳ್ಳೆ ಕೆಲಸ ಮಾಡ್ತಿದ್ರೆ ಯಶು, ನೆಕ್ಸ್ಟ್ ಯಾವ ಮೂವಿ ಬರ್ತಾ ಇದೆ ಎಲ್ಲ ಇನ್ಫಾರ್ಮೇಶನ್ಸ್ ಅದರಿಂದ. ಥ್ಯಾಂಕ್ ಯು ಅಪ್ಪ. ಒಂದಲ್ಲ ಒಂದು ಸಹ ಮೇಲೆ ಬರ್ಮಾಡ್ತಾರೆ ಮುಂದೆ ಬರ್ತಾ ಇದ್ದೀರಾ ಪ್ರತಿಭೆ ಆಚರಣಾತ್ಮಕವಾಗಿ ಬೆಳಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಎಷ್ಟು ಒಬ್ರು ಅದು ತಕೊಂಡಿಟ್ಟು ಅದೇ ಸೀರಿಯಲ್ ಮಾಡ್ತಾ ಇದ್ರು, ಒಳ್ಳೆ ರೇಂಜ್ ಬರ್ತಾರೆ, ಒಂದು ಕಾಂಟ್ರವರ್ಸಿ ಇಲ್ಲ. ನೀವು ಯಾವ್ದು ಹೀರೋ ಅಂತ ಒಳ್ಳೆ ಕಾಂಟ್ರವರ್ಸಿ ಇರುತ್ತೆ, ರಾಜಕೀಯ ಕಾಂಟ್ರವರ್ಸಿ ಇಲ್ಲ. ಇದು ಒಳ್ಳೆ ವೆರಿ ಗುಡ್ ಆರ್ಟಿಸ್ಟ್ ಅವರು, ಮಾನವೀಯತೆಯ ದೃಷ್ಟಿಯಿಂದ ಕೂಡ. ಯಾಕೆಂದ್ರೆ ಎಲ್ಲೂ ಕಾಂಟ್ರವರ್ಸಿ ಇಲ್ಲ, ಯಾಕೆಂದ್ರೆ ಈಗ ಒಂದು ಒಂದು ವರ್ಷ ಎರಡು ವರ್ಷ ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಈಗ ಒಂದು ಹೀರೋಯಿನ್ ದೊಡ್ಡ ರೇಂಜ್ ಬೆಳೆದ ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ, ಹಂಗೆ ಹಿಂಗೆ ಜಗಳ ಆಗ್ಬಿಡುತ್ತೆ. ಅವ್ರು ಇದುವರೆಗೆ ಎಲ್ಲೂ ಹೀರೋಯಿನ್ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ, ಬೇರೆಯವ್ರ ಜೊತೆ ಓಡಾಡಿಲ್ಲ, ಮುಂಚೆ ಎಷ್ಟು ಜೊತೆ ಓಡಾಡ್ತಾರೆ ಅಂತಿದ್ರು, ಅವ್ರನ್ನ ಮದುವೆ ಆದ್ರು. ವೆರಿ ಗುಡ್ ಹಂಗ ಅನ್ಸುತ್ತೆ. ರಾಧಿಕಾ ಪಂಡಿತ್ಗಳು ಚೆನ್ನಾಗಿರಲಿ, ಆದರ್ಶ ದಂಪತಿಗಳಾಗಿರಲಿ, ಮೂರು ವರ್ಷ ಬಾಳಿ, ಬೇಗ ಒಂದು ಮಗುವಾಗಲಿ. ಪೂಜೆಲ್ಲ ಬರ್ತೀವಿ, ಪುಟ್ಟಿ ಗಣೇಶ ತರ್ತೀವಿ ಅಂತ ಹೇಳಿದ್ರೆ ಅದು ಯಶಸ್ ಆಗಲಿ.